ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಸಮ್ಮರ್ ಸ್ಪೆಷಲಾಗಿ ಈ ಸುಡೋ ಬಿಸಿಲಿಗೆ ಏನಾದರೂ ಒಂದು ಆರೋಗ್ಯಕರವಾಗಿ ಮತ್ತು ತಣ್ಣಗೆ ಕುಡಿಬೇಕಂದ್ರೆ ಇವತ್ತು ಮಾಡೋವಂಥ ಎಳ್ನೀರು ಪಾಯಸ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿ ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಈ ರೆಸಿಪಿ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಎಳ್ನೀರು ಪಾಯಸ ಅಂತ ನೋಡ್ಕೊಬರೋಣ ಇದು ಮಾಡೋದಕ್ಕೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕೊತಾ ಇದ್ದೀನಿ ಹಾಲು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಲು ಚೆನ್ನಾಗಿ ಕುದಿತಾ ಕುದಿತಾ ಕಡಿಮೆ ಕ್ವಾಂಟಿಟಿ ಆಗುತ್ತೆ ಆ ಥರ ಕುದಿಸ್ಕೋಬೇಕು ಅದು ಕುದಿಯೋ ಟೈಮ್ಗೆ ನಾವು ಒಂದು ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ ಆಗೋಷ್ಟು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಎಳ್ನೀರು ಯೂಸ್ ಇದ್ದೀನಿ ಮೀಡಿಯಮ್ ಸೈಜ್ದು ಸೊ ಅದು ಸ್ವಲ್ಪ ಕಾಯಿ ಥರ ಇರೋದು ನೋಡಿ ತಗೊಳ್ಳಿ ಇದಕ್ಕೆ ನಾನು ಎಳ್ನೀರು ಒಂದು ಕಪ್ ಹಾಕ್ಕೊತಾ ಇದ್ದೀನಿ ಎಳ್ನೀರು ಹಾಕಿ ರುಬ್ಬೋದ್ರಿಂದ ನಮಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಪಾಯಸಕ್ಕೆ ಮತ್ತು ಎಳ್ನೀರಲ್ಲಿ ನಮಗೆ ತೆಂಗಿನಕಾಯಿ ಜಾಸ್ತಿ ಸಿಗಲ್ವಲ್ಲ ಅದಕ್ಕೋಸ್ಕರ ನಾವು ಈ ಥರ ಸಪ್ರೇಟ್ ತೆಂಗಿನಕಾಯಿನ ರುಬ್ಬಿ ಅದರಿಂದ ಹಾಲು ತೆಗೆದ್ರೆ ನಮಗೆ ಪಾಯಸ ಇನ್ನೂ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ ಇನ್ನೂ ತಿಕ್ನೆಸ್ ಕೊಡುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರನೇ ಈ ನಾನು ಇದ್ದೀನಿ ನಮಗೆ ಬೇರೆ ತೆಂಗಿನಕಾಯಿ ಹಾಲು ಮಾತ್ರ ಬೇಕಾಗಿರೋದು ನೀವು ಬೇಕಂದ್ರೆ ಒಂದು ಕಾಟನ್ ಬಟ್ಟೆನಲ್ಲಿ ಕೂಡ ಫಿಲ್ಟರ್ ಮಾಡ್ಕೊಬೋದು ಈ ತೆಂಗಿನಕಾಯಿ ತುರಿ ಇದೆಲ್ಲ ಇದು ಉಳಿದಿರೋದನ್ನ ನೀವು ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಯಾವುದಾದ್ರೂ ಕರಿ ರೆಸಿಪಿ ಯೂಸ್ ಮಾಡ್ಕೊಳ್ಳಿ ಅಥವಾ ಸಕ್ಕರೆದಲ್ಲಿ ಹಾಕಿ ನೀವು ಬರ್ಫಿ ಥರನೂ ಮಾಡ್ಕೊಬೋದು ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಈಗ ಒಂದು ಕಪ್ ಆಗೋಷ್ಟು ನಮಗೆ ತೆಂಗಿನಕಾಯಿ ಸಿಕ್ಕಿದೆ ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಮೀಡಿಯಮ್ ಸೈಜು ಎರಡು ಎಳ್ನೀರು ತಗೊಂಡಿದ್ದೆ ಸ್ವಲ್ಪ ನನಗೆ ಗಂಜಿ ಥರನೂ ಕಾಯಿ ಥರ ಸಿಕ್ಕಿದೆ ನೀವು ನೋಡಿ ತೊಗೊಳ್ಳಿ ಸ್ವಲ್ಪ ಕಾಯಿ ಥರ ಇರೋದು ನೋಡಿ ತಗೊಂಡ್ರೆ ನಿಮಗೆ ಆವಾಗ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆಯೂ ಇರಲ್ಲ ಆದರೂ ನೀವು ತೆಂಗಿನಕಾಯಿ ಹಾಕ್ಲೇಬೇಕು ಸೊ ಇವಾಗ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತರಕಾರಿ ಆಗಿ ರುಬ್ಕೊಂಬರ್ತೀನಿ ಇದನ್ನು ರೆಸಿಪಿನ ನೀವು ಎಳ್ನೀರಲ್ಲೇ ಯೂಸ್ ಮಾಡಬೇಕು ನಾರ್ಮಲ್ ವಾಟರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಎಳ್ನೀರು ಆದಷ್ಟು ಹಾಕ್ಕೊಳ್ಳಿ ಈಗ ಈ ತರ್ತಾರಿದಾಕೊತಾ ಇದ್ದೀನಿ ನಿಮ್ಗೆ ಏನಾದರೂ ಸ್ವಲ್ಪ ದಪ್ಪದ ಥರದ್ದು ಕಾಯಿ ಸಿಕ್ಕಿದ್ರೆ ಅದನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಕೂಡ ನೀವು ಹಾಕೋಬೋದು ಇಲ್ಲಿ ಹಾಲು ಕೂಡ ಕಾಯೋಕೆ ಚೆನ್ನಾಗಿ ಕಾದಿದೆ ಕಡಿಮೆ ಕ್ವಾಂಟಿಟಿ ಆಗಿದೆ ಸ್ವಲ್ಪ ಪ್ರಮಾಣ ಕಡಿಮೆ ಕ್ವಾಂಟಿಟಿ ಆಗಿದೆ ಈ ಥರ ಮಾಡೋದ್ರಿಂದ ನಮಗೆ ಪಾಯಸ ಕುಡಿಯುವಾಗ ತಿಕ್ನೆಸ್ ಚೆನ್ನಾಗಿ ಇರುತ್ತೆ ಅವಾಗ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪೌಡರ್ ಹಾಕೊಂಡು ಕೊನೆಯಲ್ಲಿ ಕಂಡೆನ್ಸ್ ಮಿಲ್ಕ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಇದ್ರ ಬದಲಾಗಿ ನೀವು ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆ ಹಾಕಿ ಕೂಡ ಕುದಿಸ್ಕೊಬೋದು ಕಂಡೆನ್ಸ್ ಮಿಲ್ಕ್ ಹಾಕೋದ್ರಿಂದ ಒಂದು ಒಳ್ಳೆಯ ತಿಕ್ನೆಸ್ ಕೊಡುತ್ತೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಒಂದು ಸ್ವೀಟ್ ಅನ್ನೋದು ಮೈಲ್ಡ್ ಆಗಿರುತ್ತೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ ಈ ಕಂಡೆನ್ಸ್ ಮಿಲ್ಕ್ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತನ್ನಿಗೆ ಹಾಕಿಬಿಡಿ ಟೈಮ್ ಇದೆ ನೀವು ಬೇಕಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಡ ಮಿಕ್ಸ್ ಮಾಡ್ಕೊಬೋದು ನಾನು ತಣ್ಣಗಾದ ಆದಮೇಲೆ ಒಂದು ಐದು ನಿಮಿಷ ಬಿಟ್ಟು ಇದನ್ನು ನಾನು ತೆಂಗಿನಕಾಯಿ ಹಾಲು ಜೊತೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸೊ ಇದನ್ನು ನೀವು ಹಾಗೆ ಇವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿಬೋದು ನಿಮಗೆ ಈ ಪಾಯಸ ಥರ ಬೇಕು ಅನ್ನೋದಾದರೆ ಇದಕ್ಕೆ ನೀವು ಸಬ್ಬಕ್ಕಿ ಕೂಡ ಬೇಯಿಸ್ಬಿಟ್ಟು ಹಾಕ್ಕೊಬೋದು ಈಗ ಇದಕ್ಕೆ ನಾನು ತುಪ್ಪದಲ್ಲಿ ಗೋಡಂಬಿ ಬಾದಾಮಿನ ಫ್ರೈ ಬೇಕು ಬೇಕಂದ್ರೆ ನೀವು ಡೈರೆಕ್ಟಾಗಿ ಗೋ ಗೋಡಂಬಿನೂ ಬಾದಾಮಿನ ತರತಾರಿಯಾಗಿ ತುರಿದ್ಬಿಟ್ಟು ಕೂಡ ಹಾಕ್ಕೊಬೋದು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಈಗ ನಾನು ಒಂದೆರಡು ಟೀ ಸ್ಪೂನ್ ತುಪ್ಪದಲ್ಲಿ ಇದನ್ನು ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಡಿಫ್ರೆಂಟ್ ಫ್ಲೇವರು ಟೇಸ್ಟ್ ಕೊಡುತ್ತೆ ಪಾಯಸ ಅಂತ ರೆಸಿಪಿ ಹೇಳಿದ ಮೇಲೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಉರಿದಿರ ಹಾಕಿದ್ರೆ ಹೆಂಗಿರುತ್ತೆ ಸೊ ಅದಕ್ಕೋಸ್ಕರ ಈ ಥರ ಹುರ್ದ್ಬಿಟ್ಟು ಹಾಕೊತ ಇದ್ದೀನಿ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಎಳ್ಳೀರಲ್ಲಿ ಎಷ್ಟೋ ರೆಸಿಪಿಗಳನ್ನ ಮಾಡ್ತಾರೆ ಸೊ ಅದರಲ್ಲಿ ಇದೊಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರ್ಗೆ ಖಂಡಿತ ನೀವು ಮನೇಲಿರುವಂಥ ಮಕ್ಕಳಿಗೆ ಆಗಲಿ ದೊಡ್ಡೋರಿಗೆ ಆಗಲಿ ಈ ಥರ ಒಂದು ಮಾಡಿಕೊಡಿ ತುಂಬಾ ದೇಹಕ್ಕೆ ಕೂಡ ತಂಪು ಒಳ್ಳೆಯದು ಇದು ರೆಸಿಪಿ ಸೊ ಇದನ್ನು ಮಾಡಿದ ತಕ್ಷಣ ಕುಡಿಯೋಕೋಗ್ಬೇಡಿ ಇಟ್ಟು ತಣ್ಣಗಾದ ಮೇಲೆ ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಸರ್ವ್ ಮಾಡ್ಕೊತ ಇದೀನಿ ಖಂಡಿತ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಯಾವ ಥರ ಇತ್ತಂಥ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು